ಟಿವಿ 5 ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಗುರುಲಿಂಗಸ್ವಾಮಿ ಹೊಳಿಮಠ್. ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿದೆ. ಮೈತ್ರಿ ಧರ್ಮವನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ JDS ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಮೇಲಿದೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಸಾರಥ್ಯವನ್ನು KPCC ಕಾರ್ಯಾಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವರು ಈಗ ಅಧ್ಯಕ್ಷ ಪದವಿಗೆ ಮುಂಬಡ್ತಿಯನ್ನು ಪಡೆದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿದ್ದಾರೆ. ಅವರ ಮುಂದೆ ಲೋಕಸಭೆ ಚುನಾವಣೆಯನ್ನು ಎದುರಿಸಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ಸವಾಲು ಕೂಡ ಇದೆ. ಹಾಗಾದರೆ ಈ ಎಲ್ಲ ಸವಾಲುಗಳನ್ನು ಯಾವ ರೀತಿ ಅವರು ಎದುರಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಈಗ ನಮ್ಮ ಸಂದರ್ಶನದಲ್ಲಿ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನೀವು KPCC ಅಧ್ಯಕ್ಷರಾದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರ ಕರಿನೆರಳಲ್ಲೇ ನೀವು ಕೆಲಸ ಮಾಡ್ತಾ ಇದ್ದೀರಿ, ಇನ್ನೂ ಅವರ ಛಾಯೆಯಿಂದ ಹೊರಗೆ ಬಂದಿಲ್ಲ ಅನ್ನುವಂಥ ಆರೋಪ ಇದೆ ನಿಮ್ಮ ಮೇಲೆ. ನೋಡಿ, ನಾನು ಅಧ್ಯಕ್ಷನಾದ ನಂತರ ಪಕ್ಷದ ಸಂಘಟನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಅನೇಕ ಒಂದು ಕಾರ್ಯಕ್ರಮಗಳನ್ನು ಈಗಾಗಲೇ ಶುರು ಮಾಡಿದ್ದೀವಿ, ಹಮ್ಮಿಕೊಳ್ತಾ ಇದ್ದೀವಿ. ಸಿದ್ದರಾಮಯ್ಯವರು ಇವತ್ತು ನಮ್ಮ ಪಕ್ಷದ ಹಿರಿಯ ನಾಯಕರು, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು, ಇವರೆಲ್ಲರ ಸಹಕಾರ ನಮಗೆ ಬೇಕೇ ಬೇಕು. ಮತ್ತು ಪಕ್ಷವನ್ನು ನಾ ಇದೇನು ಒಬ್ಬರೇ ನಡೆಸ್ತಕ್ಕಂಥದ್ದಲ್ಲ, ಎಲ್ಲರನ್ನು ಸೇರಿಸ್ಕೊಂಡು ನಾವು ನಡೆಸ್ತಕ್ಕಂಥದ್ದು ಭಾಳ ಪ್ರಮುಖ. ಮತ್ತು ಅವರ ಅನುಭವ ಮತ್ತು ಅವರ ನಾಯಕತ್ವಕ್ಕೆ ನಾವೇನು ಅದನ್ನು ಬಿಟ್ಟು ಮಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇನ್ನೂ ದಿನೇಶ್ ಗುಂಡೂರಾವ್ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇದ್ದಾರೆ. ಇವೆಲ್ಲ ಮಾತುಗಳಿರ್ಬೋದು, ಕೆಲವರು ಮಾತಾಡ್ತಾ ಇರ್ಬೋದು, ನನಗಂತೂ ಗೊತ್ತಿಲ್ಲ ಯಾರು ಈ ಥರ ಮಾತಾಡ್ತಾ ಇದ್ದಾರೆ ಅಂತ. ಆದರೆ ನಾನಂತೂ ಸ್ಪಷ್ಟವಾಗಿದ್ದೇನೆ, ಏನು ರಾಹುಲ್ ಗಾಂಧಿಯವರು ನನ್ನ ಮೇಲೆ ಭರವಸೆ ಇಟ್ಟು ಅವಕಾಶ ಕೊಟ್ಟಿದ್ದಾರೆ, ನನ್ನ ಅನುಭವ ಮತ್ತು ನನ್ನ ಜನಸಂಪರ್ಕ ಮತ್ತು ಕಾರ್ಯಕರ್ತರ ಸಂಪರ್ಕ ಮತ್ತು ಪಕ್ಷದ ಬಗ್ಗೆ ನನಗಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಸಿದ್ಧಾಂತದ ಬಗ್ಗೆ ಇರತಕ್ಕಂಥ ಬದ್ಧತೆ ಎಲ್ಲ ಇಟ್ಕೊಂಡು ಪಕ್ಷದ ಒಳಿತಕ್ಕೋಸ್ಕರ ಯಾರನ್ನು ಕೂಡ ನಾನು ಓಲೈಸ್ತೇನೆ, ಯಾವ ಯಾರ ಪರವಾಗಿ ಕೂಡ ನಿಲ್ಲದೆ ನನ್ನ ಕೆಲಸವನ್ನು ನಿರ್ವಹಿಸ್ತೇನೆ. ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇನ್ನೂ ದಿನೇಶ್ ಗುಂಡೂರಾವ್ ಅವರು ಕೈ ಹಾಕಿಲ್ಲ. ಹಾಗೇನಿಲ್ಲ, ಯಾರು ಕೆಲವರೆಲ್ಲ ಪಕ್ಷದ ಒಂದು ಶಿಸ್ತಿನ ಒಂದು ವಿಚಾರಕ್ಕೆ ಬಂದಾಗ ಅವ್ರ ವಿರುದ್ಧವಾಗಿ ಮಾತನಾಡಿದಾಗ ನಾನು ಅವ್ರ ಮೇಲೆ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದೀನಿ. ನೋಟಿಸ್ ಕೊಟ್ಟು ಅವ್ರು ಉತ್ತರ ಕೊಟ್ಟಿದ್ದಾರೆ. ಆದರೆ ಕೊಟ್ಟಂಥ ಉತ್ತರದ ಬಗ್ಗೆ ನಿಮ್ಗೆ ಸಮಾಧಾನ ಇದೆಯಾ? ನನ್ನ ಹತ್ರ ಬಂದು ಭೇಟಿನೂ ಕೂಡ ಆಗಿದ್ದಾರೆ ನನ್ನ ಜೊತೆ. ಯಾಕಂದರೆ ಅವರೆಲ್ಲ ನಮ್ಮ ಪಕ್ಷದ ಮುಖಂಡ ರಾಜಣ್ಣವರು ನಮ್ಮ ಪಕ್ಷದ ಮುಖಂಡ್ರೆ, ಕೋಳಿವಾಡ ನಮ್ಮ ಪಕ್ಷದ ಮುಖಂಡ್ರೆ. ಒಂದೊಂದು ಸಲ ಈ ಯಾವುದೇ ವಿಚಾರ ಇದ್ದರೂ ಕೂಡ ಅದು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕು ಹೊರತು ಮಾಧ್ಯಮಕ್ಕೆ ಹೋಗಬಾರ್ದು ಅಷ್ಟೇ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಲವಾರು ಅಭಿಪ್ರಾಯಗಳಿರ್ಬೋದು, ಆದರೆ ಪಕ್ಷಕ್ಕೆ ತೊಂದರೆ ಆಗಬಾರ್ದು ಅಷ್ಟು. ಅವರು ನನ್ನ ಹತ್ರ ಬಂದು ಮಾತಾಡಿದ್ರು, ರಾಜಣ್ಣವರು ಸುಮಾರು ಹೊತ್ತು ಇಲ್ಲೇ ಬಂದು ಚರ್ಚೆ ಮಾಡಿ ಉತ್ತರ ಕೊಟ್ಟೋಗಿದ್ದಾರೆ. ಸರ್, ಉತ್ತರ ಕೋಳಿವಾಡವರು ಕೂಡ ನನ್ನ ಹತ್ರ ಮಾತನಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ. ಮತ್ತು ಪಕ್ಷ ಇದೊಂದು ಕುಟುಂಬ, ಯಾರಾದರೂ ಸಣ್ಣ ಪುಟ್ಟ ಕೋಳಿವಾಡವರು ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಮಾತಾಡ್ತಾರೆ. ಕೆಎನ್ ರಾಜಣ್ಣ ಅವರು ಮೈತ್ರಿ ಧರ್ಮವನ್ನು ಉಲ್ಲಂಘನೆ ಆಗುವ ರೀತಿ ನೋಡಿ ಯಾರೇ ಸರ್, ಆದರೆ ನೀವು ಏನು ಕ್ರಮಗಳನ್ನ ಕೈಗೊಳ್ಳಲ್ಲ ಅವ್ರು ನೋಡಿ ಕ್ರಮ ನೋಟಿಸ್ ಕೊಟ್ಟು ಅವ್ರಿಗೆ ಅವರು ಉತ್ತರ ಕೊಟ್ಟು ಮತ್ತು ಮುಂದೆ ಈ ಥರ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಅವರು ಕೂಡ ಆ ಒಂದು ಚೌಕಟ್ಟು ಮೀರೋದಿಲ್ಲ ಅಂತ ಹೇಳಿದ್ಮೇಲೆ ಅಷ್ಟೇ ಸಾಕು. ನಮಗೆ ನೋಡಿ, ಇದು ಒಂದು ಕುಟುಂಬ. ಕೆಲವು ಸಂದರ್ಭದಲ್ಲಿ ಯಾರಾದರೂ ಚೂರು ಈ ಕಡೆ ಆ ಕಡೆ ಹೋದಾಗ ನಾವನ್ನು ಸರಿಪಡಿಸ್ಕೊಂಡು ಸೇರಿಸ್ಕೋಬೇಕು, ಮಿತಿ ಮೀರಿ ಹೋದಾಗ ನಾವು ಆಮೇಲೆ ಕ್ರಮ ತಗೊಳ್ಬೇಕು. ಅದಕ್ಕೆ ಅದಕ್ಕೋಸ್ಕರ ನಾವು ಅದನ್ನು ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಹೊರತು ಸುಮ್ಮನೆ ನಾವು ಎಲ್ಲರಿಗೂ ಕೂಡ ಎಲ್ಲರನ್ನು ಸಸ್ಪೆಂಡ್ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡೋದಲ್ಲ. ಎಲ್ಲಿ ಮಿತಿ ಮೀರಿ ಹೋದಾಗ, ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾಗ ಅವಾಗ, ಬಟ್ ಪಕ್ಷದ ಒಂದು ಧಕ್ಕೆ ತರ್ತಕ್ಕಂಥ ವಿಚಾರಗಳು ಬಂದಾಗ ನಾವು ಅದನ್ನು ಸಹಿಸೋಕ್ಕೂ ಕೂಡ ಆಗೋದಿಲ್ಲ. ಆದರೂ ಸಹಿತ ಅವರು ಕೊಟ್ಟಂಥ ಉತ್ತರ ನಿಮ್ಗೆ ಸಮಾಧಾನವಾಗಿದೆಯಾ? ನನಗೆ ಬಂದಂಥ ಮಾಹಿತಿ ಹೇಳ್ತೀನಿ ನಿಮಗೆ. ಅಧ್ಯಕ್ಷರ ಬಗ್ಗೆನೇ ಅವರು ಅವಹೇಳನಕಾರಿಯಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಅಂತ ನೋಟಿಸ್. ಇಲ್ಲ, ಯಾವುದು ಆ ಥರ ಕೊಟ್ಟಿಲ್ಲ. ದಯವಿಟ್ಟು ನಿಮ್ಮ ಜೂನಿಯರಿಟಿ ಏನಾದರೂ ಇದಕ್ಕೆ ಅಡ್ಡ ಬರ್ತಿದೆಯಾ ಅಂತ? ನಾನು ಜೂನಿಯರೇ ಅಲ್ಲ, ನಾನು ಇರೋ ಶಾಸಕರುಗಳಲ್ಲಿ ಸೀನಿಯರ್ ಮೋಸ್ಟ್ ಶಾಸಕರ ಪಟ್ಟಿಲಿ ನಾನು ಇದ್ದೀನಿ. 5ನೇ ಸಲ ಗೆದ್ದಿರೋದ್ರಿಂದ ಬಹುಶಃ ಒಂದು 15 ಜನ MLAಗಳು ಇರ್ಬೋದು ಈ ಸಲ. ಸೊ ನಾನು ಸೀನಿಯರ್ ಮೋಸ್ಟೇ, ವಯಸ್ಸಿನಂದ 48 ವರ್ಷ ಇರ್ಬೋದು. ಅದೇ ಪಕ್ಷ ಸಂಘಟನೆಯಲ್ಲಿ, ಪಕ್ಷದ ಅನೇಕ ಹುದ್ದೆಗಳಲ್ಲಿ ಕಾರ್ಯಾಧ್ಯಕ್ಷನಾಗಿ, ಜಿಲ್ಲಾಧ್ಯಕ್ಷನಾಗಿ, ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಮಂತ್ರಿಯಾಗಿ, 5 ಸಲ ಶಾಸಕನಾಗಿ, AICC ವಕ್ತಾರನಾಗಿ, ಪಕ್ಷದ ಅನೇಕ ವಿಚಾರಗಳಲ್ಲಿ ನಾನು ನನ್ನ ಪಕ್ಷದ ಒಂದು ಡಿಫೆಂಡ್ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಈಗ ತಾವು ಅಧ್ಯಕ್ಷರಾದ ನಂತರ KPCC ಯಾಕೆ ಬಂದ್ಬಿಡ್ತಾ ಇದೆ? ಹಿರಿಯ ನಾಯಕರು ಪಕ್ಷದ ಕಚೇರಿಗೆ ಭೇಟಿ ಕೊಡ್ತಾ ಇಲ್ಲ, ಯಾಕೆ? ನೋಡಿ, ಮೊನ್ನೆ ಶಿವಕುಮಾರ್ ನಮ್ಮ ಸಭೆಗೆ ಬಂದಿದ್ದರು. ಅವರು ಭಾಳ ದಿವಸಗಳ ನಂತರ ಸಭೆಗೆ ಬಂದಿದ್ದರು. ಈ ಸರ್ಕಾರ, ಹೊಸ ಸರ್ಕಾರ, ಮಂತ್ರಿಮಂಡಲ ಈಗ ರಚನೆ ಆಗಿದೆ, ಅಧಿವೇಶನ ಇತ್ತು, ಬೇಕಾದಷ್ಟು ಕೆಲಸಗಳಿದೆ, ಅದರಿಂದ ನಮ್ಮ ಕಾರ್ಯಕ್ರಮಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ.
ಮುಂದೆ ಈಗ ಮೊನ್ನೆ ಪಾರ್ಲಿಮೆಂಟ್ ವಾರು ನಾವೆಲ್ಲ ಮೀಟಿಂಗ್ಗಳು ಕರೆದು ಎಲ್ಲರೂ ಕೂಡ ಭಾಗಿಯಾದರು, ಎಲ್ಲರೂ ಕೂಡ ಬಂದಿದ್ದರು. ಮತ್ತು ನಾವು ಯಾರನ್ನು ಕೂಡ ಬಿಟ್ಟು ಮಾಡೋಕೆ ಹೋಗ್ತಾ ಇಲ್ಲ, ಬಿಟ್ಟು ಮಾಡೋಕೆ ನೀವು ಬಿಟ್ಟು ಮಾಡಲ್ಲ. ನೀವು ಅಧ್ಯಕ್ಷರಾಗಿ ನಿಯುಕ್ತಿ ಆದ ತಕ್ಷಣವೇ ನೀವು ಎಲ್ಲ ಮುಖಂಡರ ಮನೆಗೆ ಹೋಗಿ ಅವರ ಸಲಹೆಗಳನ್ನೆಲ್ಲ ಪಡ್ಕೊಂಡು ಬಂದ್ರಿ. ಆದರೆ ಯಾರೂ ಪಕ್ಷದ ಕಚೇರಿಗೆ ಬರ್ತಾ ಇಲ್ಲ. ಸಚಿವ ಸಂಪುಟದ ಆಕಾಂಕ್ಷದಂತೆ ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್ ಯಾರು ಬಂದಿದ್ದಾರೆ ಸರ್? ನೋಡಿ, ಅವಶ್ಯಕತೆ ಇದ್ದಾಗ ಬರ್ತಾರೆ, ಸುಮ್ಮನೆ ಪದೇ ಪದೇ ನಾವು ಅವ್ರನ್ನ ಕರ್ಸಕ್ಕೆ ಆಗೋದಿಲ್ಲ. ನಾಳೆ ಮುಂದೆ ಯಾವುದಾದ್ರೂ ಒಂದು ತೀರ್ಮಾನ, ಈಗ ಒಂದು ಸಂದರ್ಭ ಬಂದಾಗ ಖಂಡಿತ ಬರ್ತಾರೆ. ಆದರೆ ಸಭೆಗಳಾದಾಗ ಖಂಡಿತ ಬರ್ತಾರೆ. ಅಂದರೆ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ನಾಯಕ? ಕಾರ್ಯಕ್ರಮಗಳು ಯಾವ ಬೇಕಾದ್ರೂ ಬರ್ಬೋದು, ಆದರೆ ಕೆಲಸ ಕಾರ್ಯಗಳಿದ್ದಾಗ ಅಥವಾ ಯಾವುದೇ ಒಂದು ವಿಚಾರ ವಿಷಯ ಇದ್ದಾಗ ಬರ್ತಾರೆ. ಅದಕ್ಕೋಸ್ಕರ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಭಾಳ ಸಾಫ್ಟು, ಆ ಕಾರಣಕ್ಕೆ ನಿಮ್ಮ ಜೊತೆ ಎಲ್ಲರೂ ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ. ನಾನೇನು ಸಾಫ್ಟ್ ಏನಲ್ಲ, ನಾನು ನಿಷ್ಠುರವಾಗಿರ್ತೀನಿ. ತಪ್ಪಿದ್ರೆ ತಪ್ಪಂತೂ ಹೇಳೋದು ನಾನು, ಅದೇ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಹೊರತು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ನಾನೇನು ಆದರೆ ಯಾರನ್ನು ಕೂಡ ಒಳಗೊಂಡು ನಾನು ತೀರ್ಮಾನ ಮಾಡೋದಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ತೀರ್ಮಾನ ತಗೊಳ್ಳಿ. ಹಾಗಾದರೆ ತೀರ್ಮಾನಗಳನ್ನ ನೀವು ಒಬ್ಬರೇ ಕೈಗೊಳ್ತೀರಾ ಅಥವಾ ಸಾಮೂಹಿಕವಾಗಿ ಕೈಗೊಳ್ತೀರಾ? ಸಾಮೂಹಿಕವಾಗಿ ಚರ್ಚೆ ಮಾಡಿ ತಗೊಳ್ತೀವಿ, ಆದರೆ ಅದು ತೀರ್ಮಾನ ತೊಗೊಳ್ಬೇಕಾದ ಅಂತಿಮವಾಗಿ ನಾನು ತೀರ್ಮಾನ ತೊಗೊಳ್ಳೇಬೇಕು. ಅಲ್ಟಿಮೇಟ್ಲಿ ಕೊನೆಯದಾಗಿ ಅಕೌಂಟಬಲ್ ನಾನು, ರಾಹುಲ್ ಗಾಂಧಿ ನನ್ನನ್ನು ಅಕೌಂಟಬಲ್ ಮಾಡಿದ್ದಾರೆ. ಸೊ ನಾನು ತೀರ್ಮಾನ ತೊಗೊಳ್ಬೇಕಾಗಿದ್ದರೆ ಎಲ್ಲರ ಅಭಿಪ್ರಾಯ ತೊಗೊಂಡು ತೀರ್ಮಾನ ತೊಗೊಳ್ತೀನಿ. ಆದರೆ ಅದನ್ನು ಆ ತೀರ್ಮಾನ ತೊಗೊಳ್ಬೇಕಾದ್ರೆ ಯಾರನ್ನು ಕೂಡ ಓಲೈಸೋದಕ್ಕೋಸ್ಕರ ಯಾರೋ ಪರವಾಗಿ ತೊಗೊಳ್ತಕ್ಕಂಥ ನ್ಯಾಯಯುತವಾದ ತೀರ್ಮಾನ ತೊಗೊಳ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ 4 ಪವರ್ ಸೆಂಟ್ರ್ಗಳಿದ್ದಾವೆ. ಒಂದು ದಿನೇಶ್ ಗುಂಡೂರಾವ್, ಡಾಕ್ಟರ್ ಜಿ ಪರಮೇಶ್ವರ್, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ನೋಡಿ, ಎಲ್ಲರೂ ಅವರ ದೊಡ್ಡ ದೊಡ್ಡ ಮುಖಂಡರುಗಳು, ಅಪಾರವಾದಂಥ KPCCಯನ್ನೇ ಸರ್ಪಾಸ್ ಮಾಡ್ತಾರೆ ಸರ್. KPCC ಯಾರು ಸರ್ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. KPCC ಬಿಟ್ಟು ಯಾರು ಏನೂ ಮಾಡೋಕ್ಕೆ ಆಗದೇ ಇಲ್ಲ. ಯಾಕಂದರೆ KPCC ಮುಖಾಂತರನೇ ರಾಹುಲ್ ಗಾಂಧಿಯವರು ತೀರ್ಮಾನ ತೊಗೊಳ್ಳೋದು. ಅದಕ್ಕೋಸ್ಕರ KPCC ಸರ್ಪಾಸ್ ಮಾಡೋದಕ್ಕೆ ಯಾರು ಹೋಗ್ತಾನೂ ಇಲ್ಲ, ಮಾಡೋಕ್ಕೆ ಆಗೋದೂ ಇಲ್ಲ. ಸರ್ಪಾಸ್ ಮಾಡಿದ್ರು ನೀವು ಕೇಳಲ್ಲ ಅವ್ರನ್ನ ಅಂತ ಯಾಕೆ ಕೇಳೋದಿಲ್ಲ? ನಮ್ಮನ್ನು ಸರ್ಪಾಸ್ ಮಾಡಿ ಯಾರು ತೀರ್ಮಾನ ತೊಗೊಳಕ್ಕೆ ನಾವು ಕೂಡ ಯಾರನ್ನು ಸರ್ಪಾಸ್ ಮಾಡೋಕ್ಕೆ ಹೋಗಲ್ಲ. ಎಲ್ಲರನ್ನೂ ಕೂಡ ಒಳಗೊಂಡೇ ತೀರ್ಮಾನ ತೊಗೊಳ್ತೀವಿ ಹೊರತು ನಾನೇನೋ ಹೋಗಿ ಇನ್ನೊಬ್ಬರನ್ನ ಸರ್ಪಾಸ್ ಮಾಡಿ ಮಾಡಬೇಕು ಅಂತ ಏನಲ್ಲ. ನನಗೇನು ಅದೇನಿಲ್ಲ. ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ನಮ್ಮ ರಾಜ್ಯ ಲೀಡರ್ಗಳು, ಮುಖಂಡರುಗಳು ಹಾಗೂ ರಾಷ್ಟ್ರದ ಮುಖಂಡರುಗಳು, ರಾಹುಲ್ ಗಾಂಧಿಯವರು ಈ ಒಂದು ಇಂಥ ಒಂದು ಅವಕಾಶ ಕೊಟ್ಟ ಮೇಲೆ ನಾನು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ನಾನು ಆತ್ಮಸಾಕ್ಷಿಗೆ ಇಟ್ಕೊಂಡೇ ಕೆಲಸ ಮಾಡ್ತೀನಿ ಹೊರತು ಯಾರ ಒಂದು ಹಂಗಿಗೆ ಶರಣಾಗಿ ನಾನು ಕೆಲಸ ಮಾಡಲ್ಲ. ಓಕೆ, ಈ ಮೈತ್ರಿ ಸರ್ಕಾರದಲ್ಲಿ ಮೈತ್ರಿಯ ಮೂಲ ಉದ್ದೇಶಕ್ಕೆ ಧಕ್ಕೆ ತರತಕ್ಕಂಥವರೇ ಕುಮಾರಸ್ವಾಮಿಯವರಾಗಿದ್ದಾರೆ. ಸಮನ್ವಯ ಸಮಿತಿ ಇದ್ದರೂ ಸಹಿತ ಅದನ್ನು ಸೆಟ್ ಅಸೈಡ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಈ ಬಗ್ಗೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಒಂದು ಸಣ್ಣ ಬ್ರೇಕ್ ನಂತರ. ವಿರಾಮದ ನಂತರ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಸರ್, ಈ ಮೈತ್ರಿ ಧರ್ಮವನ್ನು ಕುಮಾರಸ್ವಾಮಿಯವರೇ ಮುರಿತಾ ಇದ್ದಾರೆ, ಕುಮಾರಸ್ವಾಮಿಯವರೇ ಈ ಸಮನ್ವಯ ಸಮಿತಿಯನ್ನು ಪಕ್ಕಕ್ಕಿಟ್ಟು ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ. ನೋಡಿ, ಯಾವತ್ತೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನೂ ಮಾತಾಡಿಲ್ಲ, ಆಯಿತಾ? ಎರಡನೇದು, ಆಡಳಿತ ಹೊಸದಾಗಿ ಪ್ರಾರಂಭ ಆಗಿದೆ. ಕೆಲವು ತೀರ್ಮಾನಗಳು ಅವ್ರು ತೊಗೊಳ್ಬೇಕಾದ್ರೆ ತೊಗೊಂಡಿರ್ಬೋದು, ನಾವು ನಮ್ಮ ಅಭಿಪ್ರಾಯ ಕೂಡ ಬೇರೆ ಇರ್ಬೋದು. ಅದನ್ನು ಸಮನ್ವಯತೆ ಇನ್ನೂ ಹೆಚ್ಚು ನಾವು ಗಟ್ಟಿ ಮಾಡಬೇಕೀಗ. ಯಾಕಂದರೆ ಇದು ಸಮನ್ವಯ ಮೊದಲೇ ಹೆಜ್ಜೆಗಳಿದು, ನಮ್ಮ ಸರ್ಕಾರದ ಮೊದಲನೆಯ ಹೆಜ್ಜೆಗಳು, ಪುಟ್ಟ ಪುಟ್ಟ ಹೆಜ್ಜೆಗಳು. ಅದನ್ನು ಮುಂದೆ ಇನ್ನೂ ಹೆಚ್ಚು ಪಕ್ವ ಮಾಡುವಂಥ ಕೆಲಸ ನಾವು ಮಾಡಬೇಕು. ಒಟ್ಟಾರೆ ಜನರ ಹಿತದೃಷ್ಟಿಯನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕು ಹೊರತು JDS ಹಿತದೃಷ್ಟಿ, ಕಾಂಗ್ರೆಸ್ ಪಕ್ಷವನ್ನು ಹಿತದೃಷ್ಟಿ, ಕಾಂಗ್ರೆಸ್ ಪಕ್ಷವನ್ನು ಕುಮಾರಸ್ವಾಮಿ ಅವರು ಅಂಬೆಗಾಲಲ್ಲೇ ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ತನ್ನ ಕಾಲ ಮೇಲೆ ನಿಂತ್ಕೊಂಡ್ಬಿಟ್ರೆ ಕಷ್ಟ. ನೋಡಿ, ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ನಾವು 80 ಶಾಸಕರು ಇರತಕ್ಕಂಥದ್ದು, ಆದರೂ ಸಹಿತ ಅಧಿಕಾರವನ್ನು ಅವರಿಗೆ ಹೋಗಿ ಕೊಟ್ಟಿದೆ. ಅಧಿಕಾರ ಏನು ಕೊಟ್ಟಿಲ್ಲ, ನಮ್ಮ ಮಂತ್ರಿ ಮಂಡಲದಲ್ಲಿ ನಮ್ಮವರೇ ಹೆಚ್ಚಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಸ್ಥಾನ ಕೊಟ್ಟರೆ ಮುಖ್ಯಮಂತ್ರಿ ಇಸ್ ಫಸ್ಟ್ ಅಮಂಗ್ ಈಕ್ವಲ್ಸ್. ಅಷ್ಟೇ, ನಮ್ಮ ಡೆಮಾಕ್ರಸಿಯಲ್ಲಿ, ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಮುಖ್ಯಮಂತ್ರಿ ಅದಕ್ಕೇನು ಹೇಳ್ತೇವೆ, ಫಸ್ಟ್ ಅಮಂಗ್ ಈಕ್ವಲ್ಸ್ ಅಂತ ಹೇಳ್ತೀವಿ. ಅವರು ಒಬ್ಬರು ಮಂತ್ರಿನೇ, ಆ ಮಂತ್ರಿಗಳಲ್ಲಿ ಫಸ್ಟ್ ಅಷ್ಟೇ. ಅಲ್ಲ, ಈಗ ಗೊತ್ತಾಯ್ತು ನಿಮಗೂ ಸಹಿತ ಈ ಮೈತ್ರಿ ಸರ್ಕಾರ ರಚನೆ ಆಗೋದು ಬೇಕಾಗಿರಲಿಲ್ಲ ಅಂತ. ಆಗಲ್ಲ ಆಗಲ್ಲ, ಸಿ ಕೆಲವು ಇನ್ನೂ ಕೂಡ ನಾವು ಆ ಸಮನ್ವಯತೆ ಇನ್ನೂ ಹೆಚ್ಚು ಮಾಡ್ಕೋಬೇಕು, ಇನ್ನೂ ಹೆಚ್ಚು ನಮ್ಮಲ್ಲಿ ನಮ್ಮ ಒಬ್ಬರ ಮೇಲೆ ಒಬ್ಬರು. ಯಾಕಂದರೆ ಈಗ ತಾನೇ ಚುನಾವಣೆ ಆಗಿದೆ, ಹಾಗಾದರೆ ನಾವಿಬ್ಬರು ಚುನಾವಣೆಯಲ್ಲಿ ನಾವಿಬ್ಬರು ಒಬ್ರಿಗೊಬ್ಬರು ವಿರೋಧ ಮಾಡಿಲ್ವಾ, ಒಬ್ರಿಗೊಬ್ರು ಹೇಳಿಕೆಗಳು ಕೊಟ್ಟಿಲ್ವಾ? ಸಮನ್ವಯ ಇಲ್ಲ ಅನ್ನೋದು ನೀವು ಹಂಗಾದರೆ ಒಪ್ಕೊಳ್ತೀರಿ? ಸಮನ್ವಯತೆ ಇದೆ,
ಇನ್ನೂ ಹೆಚ್ಚು ಅದಕ್ಕೆ ಗಟ್ಟಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಇಬ್ಬರು ಎರಡು ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದನೂ ಆಗಬೇಕು, ಬಿ ಜೆ ಪಿ ಕಡೆ ಸಾರಿ ಜೆ ಡಿ ಎಸ್ ಕಡೆಯಿಂದನೂ ಆಗಬೇಕು. ಈಗ ಯಾರ ಕಡೆಯಿಂದ ಆಗ್ತಾ ಇದೆ? ಈಗ ಇಬ್ಬರ ಕಡೆಯಿಂದನೂ ಆಗ್ತಾ ಇದೆ. ಈಗ ನೋಡಿದ್ರೆ ನೀವು ಮೊದಲನೇ ದಿವಸಕ್ಕಿಂತ ಈಗ ನೀವು ಗಮನಿಸಿದರೆ ಇನ್ನೂ ಹೆಚ್ಚು ಅದರಲ್ಲಿ ಸುಧಾರಣೆ ಆಗಿದೆ. ಅದನ್ನು ನಮ್ಮ ಕಡೆಯಿಂದನೂ ಮಾಡ್ತಾ ಇದ್ದೀವಿ. ನಾನು ಮೊನ್ನೆ ದೇವೇಗೌಡರು ಮಾನ್ಯ ದೇವೇಗೌಡರು ಕೂಡ ಭೇಟಿಯಾಗಿ ಬಂದೆ, ಮತ್ತು ಕುಮಾರಸ್ವಾಮಿ ಅವರದ್ದು ಕೂಡ ಸ್ವಲ್ಪ ದಿವಸ ನಾನು ಅವ್ರ ಜೊತೆ ಕೂಡ ಮಾತನಾಡ್ತೀನಿ. ಕೂತ್ಕೊಂಡು ನಾವು ಸ್ವಲ್ಪ ಮುಕ್ತವಾಗಿ ಏನೇ ಹೆಜ್ಜೆ ಇಟ್ಟಾಗ ಸ್ವಲ್ಪ ನೋಡಿಕೊಂಡು ಹೇಳಿಕೆಗಳು ಕೊಟ್ಟಾಗ, ಯಾಕಂದರೆ ಮಾಧ್ಯಮಗಳಲ್ಲಿ ಇವತ್ತು 108 ಮಾಧ್ಯಮ, ಒಂದು ಹೇಳಿಕೆ ಅದನ್ನು ತಿರುಚಿ ಬೇರೆ ಥರ ಬಿಂಬಿಸ್ಬಿಡ್ತಾರೆ. ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿ ನಡ್ಕೊಂಡು ಹೋಗಬೇಕು ಅಂತಲೂ ಕೂಡ ನಾವು ಯೋಚನೆ ಮಾಡಬೇಕು. ಸಮನ್ವಯ ಸಮಿತಿ ಸಭೆ ಸೇರದಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಸಹಿತ ನಿಷ್ಕ್ರಿಯ ಆಗಿದೆ. ಯಾವ ಯೋಜನೆಗಳನ್ನು ಹೊಸದಾಗಿ ಏನನ್ನು ಮಾಡೋಕ್ಕಾಗೋದಿಲ್ಲ? ಈಗೆಲ್ಲ ದುಡ್ಡು ಬಿಡುಗಡೆ ಆಗ್ತಾ ಉಂಟು. ಪ್ರಥಮ ಒಂದು ತಿಂಗಳು ಸ್ವಲ್ಪ ಏನಾಗ್ತದೆ ಸರ್ಕಾರಕ್ಕೆ ಕೂಡ ತಿಳ್ಕೊಳ್ಬೇಕಾಗ್ತದೆ, ಎಲ್ಲಿ ಏನು ಎತ್ತ ಹೇಗೆ ಅಂತ ಎಲ್ಲ. ಮತ್ತು ದೊಡ್ಡ ಬೃಹತ್ ಸಾಲ ಮನ್ನಾ ಯೋಜನೆ ಅದು ಅನುಷ್ಠಾನ ಮಾಡತಕ್ಕಂತ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇದೆ ಸರ್. ಸಾಲ ಮನ್ನಾ ಯೋಜನೆಯನ್ನ ಈ ಸರ್ಕಾರ ಒಂದು ತನ್ನ ಸಾಧನೆಯನ್ನಾಗಿ ಗುರುತಿಸಿಕೊಳ್ಬೇಕಾಗಿತ್ತು. ಆದರೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗಳಿಂದ ಈ ದೊಡ್ಡ ಯೋಜನೆ ಚಿಕ್ಕದಾಗಿಯೂ ಸಹಿತ ಅದು ಜನರು ಮುಟ್ಟಲಿಲ್ಲ ಅಂತ. ಇನ್ನೂ ನೋಡಿ, ಇನ್ನೂ ಅಧಿಕೃತವಾಗಿ ಅದು ನಾವು ಘೋಷಣೆ ಮಾಡಿದ್ದೀವಿ, ಅದು ಇಂಪ್ಲಿಮೆಂಟೇಷನ್ ಇವಾಗ ಆಗ್ತದೆ. ಅದು ಇಂಪ್ಲಿಮೆಂಟೇಷನ್ ಆದಮೇಲೆ ಅವಾಗ ಜನರಿಗೆ ಅದು ಪೂರ್ತಿಯಾಗಿ ಅದಕ್ಕೆ ಅದು ಆಗಿದೆ ಅಂತ ಗೊತ್ತಾಗ್ತದೆ. ಅಲ್ಲಿವರೆಗೂ ನಾವು ಸುಮ್ಮನೆ ಅದರ ಮೇಲೆ ಪ್ರಚಾರ ತಗೊಂಡು ಏನು ಅವಶ್ಯಕತೆ ಇಲ್ಲ. ಅದು ಅನುಷ್ಠಾನ ಆದಾಗ ತಂತಾನೇ ಜನಪ್ರಿಯತೆ ಬರ್ತದೆ. ಅಲ್ಲ, ಈಗ ಉತ್ತರ ಕರ್ನಾಟಕ ವಿರೋಧಿ ಹೇಳಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಾಗ ಅದನ್ನು ಪ್ರಸಾರ ಮಾಡಲಾರ್ದು ಇರೋಕ್ಕಾಗುತ್ತಾ? ಸಭೆಗಳಲ್ಲಿ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗಿಲ್ವಾ? ಹೇಳುವಂತ ಹೇಳಿಕೆ ಉದ್ದೇಶ ಬೇರೆ, ಅದನ್ನ ಅರ್ಥ ಆಗಿದ್ದೇ ಬೇರೆ. ಅದನ್ನ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಹೋಗಿದ್ದವರು ಈ BJP ಅವರು. ಆದರೆ ಜನ ಯಾರು ಕೂಡ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ತಕ್ಕಂಥ ಯಾರು ಕೂಡ ಉತ್ತರ ಕರ್ನಾಟಕ ಜನನೂ ಕೂಡ ಒಪ್ಕೊಳ್ಳೋದಿಲ್ಲ. ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗಳ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಹೇಳ್ತಾನ, ಈಗ ಅದರ ಹೇಳಿಕೆಗಳು ಹೇಳುವಂಥ ಉದ್ದೇಶ ಬೇರೆ ಆಗಿತ್ತು, ಅದು ಅರ್ಥ ಆಗಿದ್ದೇ ಬೇರೆ. ಅದರಿಂದ ನನ್ನ ಪ್ರಕಾರ ಅಂಥ ಹೇಳಿಕೆಗಳಿಂದ ಖಂಡಿತವಾಗಿಯೂ ಗೊಂದಲ ಸೃಷ್ಟಿಯಾಗ್ತದೆ, ಅದರ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ, ನಾನು ಅವ್ರು ರಿಯಾಕ್ಟ್ ಮಾಡಿದೆ, ನಾನು ಅವ್ರು ಮುಖ್ಯಮಂತ್ರಿಗಳು ಫೋನ್ ಮಾಡಿದೆ, ಸರ್ ಇದು ಸ್ವಲ್ಪ ಸರಿ ಹೋಗಲಿಲ್ಲ ನಿಮ್ಮ ಹೇಳಿಕೆ, ಸ್ವಲ್ಪ ಇಲ್ಲ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ, ನಾನು ಕಾಂಗ್ರೆಸ್ ಬಗ್ಗೆ ಏನೂ ಮಾತಾಡಿಲ್ಲ ಅಂಥೇಳಿ ಮಾರನೇ ದಿವಸ ಕ್ಲಾರಿಫಿಕೇಷನ್ ಕೂಡ ಕೊಟ್ಟು. ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂದೇನು ಇಲ್ಲ. ಸೊ ಅವರಿಗೆ ಲೋಕಸಭೆಗಿಂತ ಮುಂಚೆ ಹೇಗಾದ್ರೂ ಮಾಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಇರಬಹುದು. ಅದು ಕನಸು ಕಾಣ್ತಾ ಇದ್ದಾರೆ, ನಾನು ಕಾಣಬಾರ್ದು ಅಂತ ಹೇಳೋಕೆ ಹೋಗೋದಿಲ್ಲ. ಹಿಂದೆ ಎಲ್ಲ ಹೇಳಿದ್ರು ಒಂದು ವಾರದಲ್ಲಿ ಈ ಮಂತ್ರಿ ರಾಜೀನಾಮೆ ಕೊಡಬೇಕಾಗ್ತದೆ. ಈ ಮಂತ್ರಿ ಎಷ್ಟು ಸಲ ಹೇಳಿದ್ದಾರೆ? ಇವು ಹೋದ ವರ್ಷ ಡಿಸೆಂಬರಲ್ಲಿ ಹೇಳಿದ್ರು ಇಬ್ಬರು ಜನ ಮಂತ್ರಿಗಳು ಇನ್ನೇನು ರಾಜೀನಾಮೆ ಕೊಡಬೇಕಾಗ್ತದೆ, ನಾನು ಹೊಸ ವಿಚಾರ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರು. ಏನು ಬಂತು? ಅದಕ್ಕೆ ಅವರ ಹೇಳಿಕೆಗಳಿಗೆ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ಮಾಡ್ತಕ್ಕಂಥ ಹೇಳಿಕೆಗಳು ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಅಸ್ತಿತ್ವದಲ್ಲಿ ಇರಲ್ಲ ಅಂತ ಹೇಳ್ತಾರೆ. ನೋಡಿ, ಯಾಕೆ ಹೇಳಬೇಕಿವೆಲ್ಲ? ದೇಶದಲ್ಲಿ BJP ಸರ್ಕಾರ ಖಂಡಿತವಾಗಿ ಇರೋದಿಲ್ಲ. ದೇಶದಲ್ಲಿ ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಈ ಮೋದಿ ಸರ್ಕಾರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೇಳ್ಬಿಡ್ತೀನಿ, ಇಡೀ ದಕ್ಷಿಣ ಭಾರತದಲ್ಲಿ ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ ಎಲ್ಲೂ ಗೆಲ್ಲೋದಿಲ್ಲ. ಕರ್ನಾಟಕ ಒಂದೇ ಅವ್ರಿಗೆ ಅವಕಾಶ ಇರುವಂಥದ್ದು. ಈ ಸಲ ನಾವು ಕಳೆದ 3 ಬಾರಿನೂ ಕೂಡ BJP 17, 18, 14 MPs ಗೆದ್ದು ಬಂದಿದ್ದಾರೆ ಕರ್ನಾಟಕದಿಂದ. ಏನು BJP ಕೊಡುಗೆ ಕರ್ನಾಟಕಕ್ಕೆ? ಏನು ಸದಾನಂದ ಗೌಡರ ಪೋರ್ಟ್ಫೋಲಿಯೋ ಏನು ನನಗೆ ಗೊತ್ತಿಲ್ಲ. ಜಿಗ್ಜಿನೇ ಪೋರ್ಟ್ಫೋಲಿಯೋ ನನಗೆ ಗೊತ್ತಿಲ್ಲ. ಅನಂತಕುಮಾರ್ ಪೋರ್ಟ್ಫೋಲಿಯೋ ಏನು ನನಗೆ ಗೊತ್ತಿಲ್ಲ. ಪಾರ್ಲಿಮೆಂಟ್ ಅಫೇರ್ಸ್ ಒಂದು ಗೊತ್ತು, ಮಿಕ್ಕಿದ್ದು ಏನಿದೆ ಗೊತ್ತಿಲ್ಲ. ಅದನ್ನು ಕೆಮಿಕಲ್ಸ್ ಇರಬೇಕು. ಏನು ಕೊಡುಗೆ ಏನು ಇವ್ರದ್ದು? ಈಗ ಜಾತಿ ಆಧಾರಿತ ಚುನಾವಣೆ ನಡೆದರೆ ಅತಿ ಹೆಚ್ಚು ಸೀಟ್ಗಳನ್ನ BJP ಗೆದ್ದಿದೆ, ಈಗೇನು ಹೇಳ್ತೀರಾ ಅದಕ್ಕೆ? ಹಂಗಾದ್ರೆ ನೋಡಿ, ಅಸೆಂಬ್ಲಿ ಚುನಾವಣೆ ಬೇರೆ, ಲೋಕಸಭಾ ಚುನಾವಣೆ ಬೇರೆ. ಲೋಕಸಭೆ ದೇಶದ ಚುನಾವಣೆ. ದೇಶದಲ್ಲಿ ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ಮಾತು ಒಂದನ್ನು ಕೂಡ ಉಳಿಸ್ಕೊಳ್ದೇ ಬರೀ ಡೋಂಗಿತನ ಮಾಡಿಕೊಂಡು ಪ್ರಚಾರಗಳು ಮಾಡಿಕೊಂಡು ಪೇಪರ್ ಅಡ್ವರ್ಟೈಸ್ಮೆಂಟ್ಗಳು ಮಾಡಿಕೊಂಡು ಇವತ್ತುವರೆಗೂ 4.5 ವರ್ಷ ಆಗಿದೆ, ಒಂದು ದಿವಸ ಕೂಡ ಪ್ರಧಾನಮಂತ್ರಿ ಪತ್ರಿಕಾಗೋಷ್ಠಿನೇ ಮಾಡಿಲ್ಲ. ಸ್ವಾಮಿ, ಒಬ್ಬ ಪತ್ರಕರ್ತ ಹತ್ರ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಕೂಡ ಮಾಡಿಕೊಟ್ಟಿಲ್ಲ. ಯಾರು ನಿಮ್ಮವ್ರು ಯಾರು ಅವ್ರಿಗೆ ಪ್ರಶ್ನೆ ಮಾಡೋದಿಲ್ಲ? ಪಾಪ ಮನಮೋಹನ್ ಸಿಂಗ್ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಆದರೂ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ರು. ಈಗ ಸರ್, ನಿಮ್ಮ ಮೈತ್ರಿ ಸರ್ಕಾರದಲ್ಲಿ ನಿಗಮ ಮಂಡಳಿಗೆ ನೇಮಕಾತಿ ಆಗಿಲ್ಲ, ನಿರ್ಧಾರ ಆಗಿದೆ ಕೊಡಬೇಕು MLAಗಳಿಗೆ ಮತ್ತು ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಮಾಡ್ತೀವಿ. ಕಾರ್ಯಕರ್ತರು ಹತಾಶರಾಗಿದ್ದಾರೆ. ಹತಾಶೆ ಏನಾಗಿಲ್ಲ, ಆಯ್ತು ನೋಡಿ, ಇದೆಲ್ಲ ತೀರ್ಮಾನಗಳು ಮಾಡಬೇಕು, ತೀರ್ಮಾನ ಮಾಡ್ತೀವಿ ಖಂಡಿತವಾಗಿ. ಇದಕ್ಕೇನು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಬೇರೆ ಇದೆ, ಮತ್ತು 15 ತಾರೀಕು ಮೇಲೆ
ಇದೆಲ್ಲ ಯಾವ ಥರ ಮಾಡಬೇಕು ಅಂತ ನಾವು ಸಮನ್ವಯ ಸಮಿತಿ ಚರ್ಚೆ ಮಾಡಿ ಒಂದು ಕಾಲಮಿತಿ ಇಟ್ಕೊಂಡು ಮುಗಿಸ್ತೀವಿ. ಆದಷ್ಟು ಬೇಗ ಇದೆಲ್ಲ ಮಾಡ್ತೀವಿ. ಸಂಪುಟ ವಿಸ್ತರಣೆ ಯಾವಾಗ ಸರ್? ಸಂಪುಟ ವಿಸ್ತರಣೆ 15 ತಾರೀಕು ಮೇಲೆ ಇದಕ್ಕೆ ನಾವು ಚಲಾವಣೆ ಕೊಡ್ತೀವಿ. ರಾಹುಲ್ ಗಾಂಧಿ ಅವರನ್ನು ಕೂಡ ಅವ್ರ ಸಮಯ ಕೂಡ ತೆಗೆದುಕೊಂಡು ಅವ್ರ ಜೊತೆ ಒಂದು ದಿವಸ ಚರ್ಚೆ ಮಾಡಿ ಯಾರಿಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಮಾಡಿಬಿಡ್ತೀವಿ. ಇದಕ್ಕೆ ನೀನು ಮತ್ತೆ ಇನ್ನೇನು ನಾವು ಡಿಲೇ ಮಾಡೋಕೆ ಹೋಗೋಲ್ಲ. ರಾಹುಲ್ ಗಾಂಧಿಯವ್ರು ನಮಗೆ ಟೈಮ್ ಕೊಡಬೇಕಾಗ್ತದೆ. 15th ಮೇಲೆ ನಾವು ನೋಡ್ಕೊಂಡು ತೀರ್ಮಾನ ಡೇಟ್ ಫಿಕ್ಸ್ ಮಾಡ್ತೀವಿ. 6 ಸೀಟುಗಳು ಮಾತ್ರ ಖಾಲಿ ಇವೆ. ಎಷ್ಟು ಸೀಟುಗಳನ್ನ ಫಿಲ್ ಮಾಡ್ತೀರಿ ನೋಡೋಣ. ಅದು ಈಗಲೇ ನಾನು ಹೇಳೋಕ್ಕಾಗೋದಿಲ್ಲ, ಯಾಕೆ ನಾನು ಒಬ್ಬನೇ ಅಲ್ಲ ಇದಕ್ಕೆ ತೀರ್ಮಾನ ತೊಗೊಳ್ಬೇಕಾಗಿರುವಂಥದ್ದು. ಬಟ್ ಆದರೂ ಕೂಡ ಅದನ್ನು ಭರ್ತಿ ಮಾಡ್ತೀವಿ ಮತ್ತು ಆದಷ್ಟು ನಮ್ಮ ಕಡೆಯಿಂದ ಉತ್ತರ ಕರ್ನಾಟಕದ ಭಾಗದವರಿಗೆ ಹೆಚ್ಚಿನ ಸ್ಥಾನ ಕೊಡ್ತೀವಿ. ಯಾಕಂದರೆ ಕಳೆದ ಮಂತ್ರಿಮಂಡಲ ರಚನೆಯಲ್ಲಿ ಉತ್ತರ ಕರ್ನಾಟಕದ ಶಾಸಕರುಗಳಿಗೆ ನಾವು ಕಡಿಮೆ ಕೊಡ್ತಕ್ಕಂಥದ್ದಾಗಿದೆ. ಅದಕ್ಕೆ ಈ ಸಲ ವಿಸ್ತರಣೆಯಲ್ಲಿ ನಾವು ಅವ್ರಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ತೀವಿ. ಲಿಂಗಾಯತ ಹೋರಾಟವನ್ನು ಮಾಡಿದಂಥ ಎಂ ಬಿ ಪಾಟೀಲ್ ಅವ್ರನ್ನ ಸಂಪುಟದಿಂದ ದೂರ ಇಟ್ರಿ. ಇದು ಲಿಂಗಾಯತರಿಗೆ ಕಾಂಗ್ರೆಸ್ ಪಕ್ಷ ಲಿಂಗಾಯತ ವಿರೋಧಿ ಅಂತನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೆ. ನೋಡಿ, ಪ್ರತಿಯೊಂದಕ್ಕೂ ಕೂಡ ನೀವು ಈ ಥರ ಬಣ್ಣ ಕಟ್ಟಿದ್ರೆ ಭಾಳ ಕಷ್ಟ. ಯಾಕಂತ ಹೇಳಿದ್ರೆ ಜಾತಿ ಆಧಾರದ ಮೇಲೆಲ್ಲ ಅಥವಾ ಇದ್ರ ಮೇಲೆ ಆಧಾರದ ಮೇಲೆಲ್ಲ ನಾವು ಎಲ್ಲವನ್ನು ಈಗ ನನಗೆ ಯಾಕಪ್ಪ ಅಧ್ಯಕ್ಷರು ಮಾಡಬೇಕಾಗಿತ್ತು? ಈಗ ಈಶ್ವರ ಕಂಡ್ರೆ ಮಾಡಿಬಿಟ್ರೆ ಲಿಂಗಾಯತ ಪರ ಆಗ್ಬಿಟ್ವಾ? ನನಗೆ ಮಾಡಿಬಿಟ್ರೆ ಬ್ರಾಹ್ಮಣರ ಪರ ಆಗ್ಬಿಟ್ವಾ? ಇಲ್ಲ, ಎಲ್ಲರೂ ಬೇಕು, ಎಲ್ಲರೂ ಇರಬೇಕು. ಧರ್ಮಕ್ಕೆ ಕೈ ಹಾಕಿದ್ದಕ್ಕೆ ಚುನಾವಣೆಯಲ್ಲಿ ತಮಗೆ ಆಯಿತು. ನಾನು ಹೇಳಿದ್ನಲ್ಲ, ನಾವು ಹಾಕಿದ್ವಾ, ಹಿಂದಿನ ಸರ್ಕಾರ ಹಾಕತ್ತಾ? ಅವ್ರು ಕೇಳ್ಕೊಂಡಿದ್ರಿ, ಒಂದು ನಿಮಿಷ ಎಂ ಬಿ ಪಾಟೀಲ್ ಬಹಳ ಅವ್ರು ಪರ ಇದ್ದಾರೆ, ಅವ್ರು ಪರ ಇದ್ದಾರೆ. ಅದಕ್ಕೆ ಅವರ ಎಂ ಬಿ ಪಾಟೀಲ್ ಅಭಿಪ್ರಾಯ ಮತ್ತು ಜಾಮದಾರ್ ಅವರೆಲ್ಲ ಹೋರಾಟ ಏನಂತ ಹೇಳಿದ್ರೆ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಆಗಬೇಕು. ಅವ್ರ ಹೋರಾಟ ಅದು. ಅದರಲ್ಲಿ JDSನವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ಆ ಹೋರಾಟವನ್ನು ನೀವು ರಾಜಕೀಯೇತರವಾಗಿ ನಡೆಸಿಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ರಾಜಕೀಯ ಪಕ್ಷಗಳ ಮುಖಂಡರು ಆ ಬೆಂಬಲ ಆ ಸಂಘಟನೆ ಹೋರಾಟ ಮಾಡಿದ್ರು, ಪ್ರತ್ಯೇಕವಾದಂಥ ಜಾಗತಿಕ ವೇದಿಕೆಯನ್ನು ಮಾಡಿದ್ರು. ಸ್ವಾಮೀಜಿಗಳಿರಲಿಲ್ವಾ? ಅವರು ಇದ್ರು. ಅದಕ್ಕೆ ನಮಗೆ ಸಪೋರ್ಟ್ ಬೇಡಾಗಿತ್ತು. ನಮ್ಮ ಸಪೋರ್ಟ್ ಇಲ್ಲ. ಅನೇಕ ಸ್ವಾಮೀಜಿಗಳು ವಿರೋಧನೂ ಇದ್ರು, ಅನೇಕ ಸ್ವಾಮಿ ಪರನೂ ಇದ್ರು, ಅನೇಕ ರಾಜಕೀಯ ಮುಖಂಡರುಗಳು ಪರವಾಗಿದ್ರು ವಿರೋಧವಾಗಿದ್ರು. ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಗೆದ್ರೆ ಯಾರು ಹೊಣೆ, ಸೋತ್ರೆ ಯಾರು ಹೊಣೆ? ಈ ಬಗ್ಗೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಒಂದು ಸಣ್ಣ ಬ್ರೇಕ್ ನಂತರ. ವಿರಾಮದ ನಂತರ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಿಮ್ಮ ಮುಂದೆ ಲೋಕಸಭೆ ಚುನಾವಣೆ ಅನ್ನುವಂತಹ ದೊಡ್ಡ ಸವಾಲಿದೆ. ಆ ಸವಾಲಿನಲ್ಲಿ ಗೆದ್ದರೆ ಯಾರು ಹೊಣೆ ಆಗ್ತಾರೆ, ಸೋತ್ರೆ ಯಾರು ಹೊಣೆ ಆಗ್ತಾರೆ? ನೋಡಿ, ಇದನ್ನು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಒಳ್ಳೆಯ ರೀತಿಯಲ್ಲಿ ಚುನಾವಣೆ ಮಾಡುವಂಥದ್ದು ಖಂಡಿತವಾಗಿಯೂ ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಅಧ್ಯಕ್ಷನಾಗಿರೋದ್ರಿಂದ ಅಂತಿಮವಾಗಿ ಹೊಣೆಗಾರಿಕೆ ನಂದೇ ಆಗ್ತದೆ. ಸೊ ಗೆದ್ದರೂ ಕೂಡ ನಂದೇ ಹೊಣೆ ಆಗ್ತದೆ, ಸೋತರೂ ಕೂಡ ನಂದೇ ಹೊಣೆಗಾರಿಕೆ ಆಗ್ತದೆ. ಒಟ್ಟು ಈಗ ಎಷ್ಟು ಸೀಟುಗಳಲ್ಲಿ ನೀವು ಮೈತ್ರಿ ಮಾಡ್ಕೊಳ್ಳೋ ಅಂತ ನಿರ್ಧಾರಕ್ಕೆ ಮಾಡಿದೆ ಬಂದಿದ್ದೀವಿ? ಇನ್ನೂ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ, ಇನ್ನೂ ಅದರ ಬಗ್ಗೆ ಪ್ರಾರಂಭನೇ ಮಾಡಿಲ್ಲ. ತಾತ್ವಿಕವಾಗಿ ಒಪ್ಪಂದ ಜಂಟಿಯಾಗಿ ಹೋಗುವ ತಾತ್ವಿಕ ಒಪ್ಪಂದ ಇದೆ, ಜಂಟಿಯಾಗಿ ಮಾಡಬೇಕು, ಈ ಚುನಾವಣೆ ಎದುರಿಸಬೇಕು ಅಂತ ತಾತ್ವಿಕ ಒಪ್ಪಂದ ಇದೆ. ಆದರೆ ಇನ್ನೂ ಕೂಡ ಮಾತುಕತೆಗೆ ನಾವು ಪ್ರಾರಂಭ ಮಾಡಿಲ್ಲ. ಸರ್ಕಾರ ರಚನೆ ಆಯಿತು, ಮಂತ್ರಿಮಂಡಲ ಇನ್ನೂ ವಿಸ್ತರಣೆ ಸ್ವಲ್ಪ ಆಗಬೇಕಾಗಿದೆ. ನಿಗಮ ಮಂಡಳಿಗಳದ್ದು ತೀರ್ಮಾನ ಸದ್ಯದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇದೆಲ್ಲ ಆಗಿ ಈ ಮಧ್ಯದಲ್ಲಿ ನಾವು ಎಲ್ಲೊಂದು ಕಡೆ ಚರ್ಚೆ ಶುರು ಮಾಡಬೇಕು. ಬಹುಶಃ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆದಮೇಲೆ ಇದರ ಬಗ್ಗೆ ನಾವು ಅವರು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಈಗಾಗಲೇ ಅವರು ತಮ್ಮ ಪ್ರಕಾರ JDS ಒಂದು ಪಕ್ಷಕ್ಕೆ ಒಂದು ತೀರ್ಮಾನ ಮಾಡಿಯಾಗಿದೆ, 8-10 ಸೀಟುಗಳನ್ನು ನಾವು ಕೇಳೋದಕ್ಕೆ ಅದು ನೋಡಿ, ಆ ಥರ ತೀರ್ಮಾನಗಳು ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಂತಿಮವಾಗಿ ನಾವು ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಲೋಕಸಭಾ ಕ್ಷೇತ್ರಗಳು ಗೆಲ್ಲಬೇಕು. ನಾವು ಇಬ್ಬರು ಸೇರಿಕೊಂಡು ಆ ಗೆಲ್ಲುವುದಕ್ಕೆ ಏನು ಮಾಡಬೇಕು ಅಂತ ನಾವು ಜಂಟಿಯಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕು. ಎ ಮಂಜು ಅವರು ಮೊನ್ನೆ KPCC ಆಫೀಸಲ್ಲಿ ನಡೆದಂಥ ಮೀಟಿಂಗಲ್ಲೇ ಅರ್ಧಕ್ಕೆ ಹೊರಗೆ ಹೋದರು. ಯಾ ಎಲ್ಲ ಹೋದರು ಅರ್ಧಕ್ಕೆ? ಪೂರ್ತಿಯಾಗಿದ್ದು ಇಲ್ಲೆಲ್ಲ ಪೂರ್ತಿ ಮಾತು ಮುಗಿಸಿ ಎಲ್ಲರ ಜೊತೆ ಚರ್ಚೆ ಮಾಡಿ ದೇವೇಗೌಡರು ಅಭ್ಯರ್ಥಿ ಅಂತ ಒಪ್ಕೊಂಡು ಹೋದ್ರೆ ಸರ್? ನೋಡಿ, ಅದ್ರ ಬಗ್ಗೆ ನಾವು ಲೋಕಸಭೆ ಬಗ್ಗೆ ನಾವೇನು ಯಾರ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡಿಲ್ಲ. ಬಟ್ ಅವರು ಕೂಡ ಹೇಳಿದ್ರು, ನಮ್ಗೆ ಅರ್ಥ ಆಗ್ತದೆ ಈ ಸರ್ಕಾರ ರಚನೆ ಆಗಿರುವಂಥ ಕಾರಣ ಏನು ಅಂತ. ಖಂಡಿತ ನಮಗೂ ಸವಾಲು ಈಗ, ಯಾಕಂದರೆ ಈ ನೀವು ಹೇಳಿದ್ರಲ್ಲ ಮಂಡ್ಯ, ಹಾಸನ್, ಮಂಡ್ಯ, ಮೈಸೂರು, ಇಲ್ಲಿ ನಮ್ಮಿಬ್ಬರಿಗೆ ಭಾಳ ದೊಡ್ಡ ಒಂದು ಅಲ್ಲಿ ಫೈಟ್ ಇದೆ, ಪೈಪೋಟಿ ಇದೆ ಪ್ರತಿ ಹಂತದಲ್ಲೂ ಕೂಡ. ಅದರಿಂದ ಇಲ್ಲಿ ಕಾರ್ಯಕರ್ತರಿಗೆ ಕೆಲವೊಂದು ಕಡೆ ಈ ಸರ್ಕಾರ ರಚನೆ ಆಗಿರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಗೆ ಹಿನ್ನಡೆ ಆಗಿದೆ ಅಂತ ಒಂದು ಭಾವನೆ ಇದೆ. ಮತ್ತು ಅದರಲ್ಲಿ ನಿಜಾಂಶ ಕೂಡ ಇದೆ, ನಾನು ಇಲ್ಲ ಅಂತ ಅಲ್ಲಿ ಗೆಳೆಯೋದಿಲ್ಲ, ಇದೆ.
ಆದರೆ ನಮ್ಮ ವಿಚಾರ ಇವತ್ತು ದೇಶದ ಭವಿಷ್ಯದ ಬಗ್ಗೆ ಇರೋದರಿಂದ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ಹೋಗಿ ಇವತ್ತು ನಾವು ಮಾತನಾಡಬೇಕಾಗ್ತದೆ. ಇದರ ಬಗ್ಗೆ ನಾವು ಅವ್ರಿಗೆ ನೀವು ಈಗ ಇನ್ನೊಂದು ಸರಿ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹ ಮಾಡ್ತೀರಾ ಸರ್? ನಾವು ಜಂಟಿಯಾಗಿ ಹೋಗೋದೆ ಸಂಬಂಧಪಟ್ಟಂತೆ ಸರ್ಕಾರ ರಚನೆ ಅದಂಗೆ ಮಾಡ್ಕೊಂಡ್ಬಿಡ್ತೀವಿ. ಅದು ತೀರ್ಮಾನ ಆಗಿದೆ, ತೀರ್ಮಾನ ಆಗಿರೋದ್ರಿಂದ ಅದು ಜಂಟಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರ ಸಮಕ್ಷಮದಲ್ಲಿ ವೇಣುಗೋಪಾಲ್ ಅವರು ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ, ಅದರ ಬಗ್ಗೆ ಏನು ಡಿಸ್ಪ್ಯೂಟ್ ಇಲ್ಲ. ಆದರೆ ನಮ್ಮ ಪಕ್ಷವನ್ನು ಕೂಡ ನಾವು ಉಳಿಸ್ಕೋಬೇಕು ತಾನೆ, ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಉಳಿಸ್ಕೋಬೇಕು, ಸ್ಥಳೀಯ ಮುಖಂಡಗಳು ಉಳಿಸ್ಕೋಬೇಕು. ಅದಕ್ಕೆ ನಾವು ಯಾವ ಕಾರ್ಯತಂತ್ರ ರೂಪಿಸಬೇಕು ಅಂತ ನಾವು ಅದನ್ನು ಬಹಳ ಗಂಭೀರವಾಗಿ ನೋಡಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಾಗೂರು ಮಂಜೇಗೌಡ ಅವರು ಹೇಳಿಕೆ ಕೊಟ್ಟರು, ಈ ಸರ್ಕಾರ ರಚನೆ ಆಗಿದ್ದ ಬಗ್ಗೆ ನನಗೆ ತೃಪ್ತಿ ಇಲ್ಲ ಅಂತ. ಯಾಕಂದ್ರೆ ಅವರು ಮತ್ತೆ ರೇವಣ್ಣ ಅವ್ರ ನಡುವೆ ನೇರವಾಗಿ ಫೈಟ್ ಆಗಿದೆ. ಎ ಮಂಜು ಹಾಸನದಲ್ಲಿ ಎ ಮಂಜು ಅವರು ದೇವೇಗೌಡರ ಪರವಾಗಿ ಚುನಾವಣೆಯಲ್ಲಿ ಮತ ಹಾಕಿ ಅಂತ ಕೇಳ್ತಾರೆ ಅಂತ ನೀವು ಅಪೇಕ್ಷೆ ಇಟ್ಕೊಂತೀರಾ? ಸಹಜ ಅದು. ನಾ ಹೇಳದ್ನಲ್ಲ, ಈ ಜಿಲ್ಲೆಗಳಲ್ಲಿ ನಮ್ಮಿಬ್ಬರಿಗೂ ಪೈಪೋಟಿ. ಅವಾಗ ಈಗ ಅಧಿಕಾರ ಅವ್ರ ಕೈಯಲ್ಲಿದೆ. ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಶಾಸಕರು ಅವರೇ ಮತ್ತು ಮಂತ್ರಿಮಂಡಲದಲ್ಲಿ ಅವರಿದ್ದಾರೆ. ಅದರಿಂದ ಖಂಡಿತ ಅದನ್ನು ಸಹಜವಾದಂಥ ಅದು ವ್ಯಕ್ತಪಡಿಸಿದ್ದಾರೆ. ಆದರೂ ನಾವು ಮೊನ್ನೆ ಎಲ್ಲ ನಾನು ಹಾಸನ ಜಿಲ್ಲೆ ಇದಕ್ಕಿಂತ ಹಿಂದಿನ ಒಂದು ಸಲ ಸಭೆ ಕರೆದಿದ್ದೆ, ಮೊನ್ನೆನೂ ಕೂಡ ಸಭೆ ಸೇರಿ ಮಾತನಾಡಿದ್ದೇವೆ, ಅವ್ರಿಗೂ ಎಲ್ಲ ಅರ್ಥ ಮಾಡಿಸಿದ್ದೇವೆ ಮತ್ತು ಮುಂದೆ ಯಾವ ರೀತಿ ಮಾಡಬೇಕು ಅಂತ ನಾವು ಅದಕ್ಕೆ ವಿಶೇಷವಾದಂಥ ಗಮನ ಈ ಜಿಲ್ಲೆಗಳಿಗೆ ಕಾಂಗ್ರೆಸ್ ಪಕ್ಷ ಕೊಡ್ತದೆ. ಓಕೆ, ಈಗ ಕಾಂಗ್ರೆಸ್ ಪಕ್ಷ ಏನಾದರೂ ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಎದುರಿಸಿದ್ದೇ ಆದರೆ ಅಲ್ಲಿಂದ ಕಾಂಗ್ರೆಸ್ ಪಕ್ಷದ ಅವನತಿ ಆರಂಭ. ಏನೇನಾಗುತ್ತೆ ಮುಂದೆ ಹೇಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಹೇಳದ್ನಲ್ಲ, ಇದು ಎಲ್ಲ ಇತಿಹಾಸ ಪುಟಗಳು ಸೇರ್ತದೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇವತ್ತು 38% ಅಷ್ಟು ಓಟ್ ತೊಗೊಂಡಿರ್ತಕ್ಕಂಥ ಪಕ್ಷ. ಒಂದು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗುತ್ತೆ, ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಕಳ್ಕೊಂಡು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷನ ತ್ಯಜಿಸಿ ಹೋಗ್ತಾರೆ. ರಾಜಕೀಯ ಕ್ಷೇತ್ರ ನಿಂತು ನೀರಲ್ಲ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದ ಹಿತದೃಷ್ಟಿಯಿಂದ ಕೆಲವು ತೀರ್ಮಾನಗಳು ತಗೊಂಡಾಗ ಖಂಡಿತ ಸ್ವಲ್ಪ ನಮಗೆ ನೋವು ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೋಬೇಕು, ಮುಂದೆ ಏನು ಮಾಡಬೇಕು ಅಂತ ನಾವು ಅದನ್ನು ಗಂಭೀರವಾಗಿ ಅದರ ಬಗ್ಗೆ ನಾವು ಸಂಪೂರ್ಣವಾದಂಥ ಯೋಚನೆಗಳು ಮಾಡ್ತಾ ಇದ್ದೀವಿ. ಖಂಡಿತ ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಗಟ್ಟಿ ಇನ್ನೂ ಗಟ್ಟಿ ಮಾಡ್ತೀವಿ, ಅದು ನಮಗೆ ವಿಶ್ವಾಸ ಇದೆ. ಅಲ್ಲ, ನಿಮ್ಮ ಮೇಲ್ಮಟ್ಟದಲ್ಲಿರುವಂಥ ದೋಸ್ತಿ ಕೆಳಮಟ್ಟದಲ್ಲಿ ಕುಸ್ತಿ ಆಗಲ್ಲ ಅಂತ ವಿಶ್ವಾಸ ಇದೆಯಾ ನಿಮಗೆ? ನೋಡಿ, ಪೂರ್ತಿ ಬಹುಮತ ನಮಗೆ ಸಿಕ್ಕಿದ್ದಿದ್ರೆ ಇದು ಸಮಸ್ಯೆನೇ ಇಲ್ಲ. ಇವತ್ತು ಬಹುಮತ ಇಲ್ಲದೇ ಇರೋದ್ರಿಂದ ಈ ಸಮಸ್ಯೆ ಆಗಿರೋದು. ಅದಕ್ಕೆ ನಾವು ಅದನ್ನು ಎದುರಿಸ್ಬೇಕು ತಾನೆ. ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಬಿಜೆಪಿಗಿಂತ ನೀವು ಸ್ವಲ್ಪ ಹಿಂದೆ, ಯು ಆರ್ ಲ್ಯಾಗಿಂಗ್ ಬಿಹೈಂಡ್ ಅಂತ ಅನ್ಸುತ್ತೆ. ಈ ಯಾಕಂದರೆ ಅವರು ಮಿಸ್ಯೂಸ್ ಮಾಡಿದ್ರೆ ನಂಬರ್ ಒನ್. ಸಿ, ಯೂಸೇ ಮಾಡಿಲ್ಲ. ಅದೇ ನಾವು ಏನಂದರೆ ಸ್ವಲ್ಪ ಸ್ಲೋ. ಕಾಂಗ್ರೆಸ್ ಯಾವತ್ತು ಕೂಡ ಈ ಮಟ್ಟಕ್ಕೆ ಇಳಿದು ಕೆಟ್ಟದಾಗಿ ಸುಳ್ಳು ಹೇಳ್ಕೊಂಡು ಜನರಿಗೆ ತಲೆ ಕೆಡಿಸುವಂಥ ವಿಚಾರ ಕೈ ಹಾಕಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ನಾವು ಅದನ್ನು ಮಾಡ್ತಾ ಇರ್ತಕ್ಕಂಥ ಮಾಡಿ ಅವ್ರು ನಮ್ಮ ಮುಂದೆ ಇದ್ದಾರೆ, ಖಂಡಿತ ಒಪ್ಕೊಳ್ತೀನಿ. ಆ ಒಂದು ಸಂಘಟನೆ ಮಾಡೋದ್ರಲ್ಲಿ ಮತ್ತು ಈ ಸೋಷಿಯಲ್ ಮೀಡಿಯಾ ಉಪಯೋಗಿಸೋದ್ರಲ್ಲಿ ಮತ್ತು ಜನರಿಗೆ ಭಾವನಾತ್ಮಕವಾಗಿ ಎತ್ಕಟ್ಟೋದ್ರಲ್ಲಿ ನಂಬರ್ ಒನ್ ಇದ್ದಾರೆ. ಈಗ ಗಂಗಾ ನದಿನ ಸ್ವಚ್ಛ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ರು. ಹೌದು, ಆಯ್ತಪ್ಪ, 4 ವರ್ಷ ಏನಾಯಿತು? ವಾರಣಾಸಿನ ನಾನು ಲೋಕಸಭಾ ಸದಸ್ಯ ಆಗಿದ ತಕ್ಷಣ ಏನೋ ಪವಾಡ ಸೃಷ್ಟಿ ಮಾಡ್ತಿತ್ತು ಹೇಳಿದ್ರು. ಇವತ್ತು ವಾರಣಾಸಿಗೆ ಹೋಗಿ ಬಂದರೆ ಗೊತ್ತಾಗ್ತದೆ ಪಾರ್ಲಿಮೆಂಟ್ ಕ್ಷೇತ್ರ ಹೆಂಗಿದೆ ಅಂತ. ಆದ್ದರಿಂದ ಬರೀ ಸುಳ್ಳು ಹೇಳ್ಕೊಂಡೇ ಜನರನ್ನ ಯಾಮಾರಿಸೋದು ಎಲ್ಲಿವರೆಗೂ ಸಾಧ್ಯ? ಒಂದು ಸಲ ಮಾಡ್ಬೋದು, 2 ಸಲ ಮಾಡ್ಬೋದು. ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ನೋಡ್ತಾ ಇರಿ, ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಸರ್? ಹಂಗಾರೆ ಇಲ್ಲಿ ಯಾರು ಅವ್ರಿಗೆ ಫೇಸೇ ಇರಲಿಲ್ಲ ಬಿಜೆಪಿ ಅವ್ರಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರು ಸಹಿತ ಅಷ್ಟೊಂದು ವಿಭಾಗಗಳನ್ನ ಕೊಟ್ಟರು ಸಹಿತ ಮತ್ತು ಮೋದಿಗೆನೆ ಓಟ್ ಹಾಕಿದ್ರಲ್ಲ. ಇವ್ರು ಮೋದಿ ಓಟ್ ಹಾಕಲಿಲ್ಲ, ಅದು ಕೆಲವು ಕಡೆ ಏನು ಮಾಡಿದ್ರು ನಮ್ಮ ತಪ್ಪುಗಳಿದೆ. ನಮಗೆ ಪರ್ಸೆಂಟೇಜ್ ಓಟ್ ಹೆಚ್ಚಾಗಿದೆ ಹೋದ ಸಲಕ್ಕಿಂತ. ಒಂದು ಭಾವನಾತ್ಮಕವಾಗಿ ಈ ಕಡೆ ಎಲ್ಲ ಈಗ ಪರೇಶ್ ಮೆಸ್ತ ಪ್ರಕರಣ ಅಲ್ಲಿ ಹತ್ಯೆನೂ ಅಲ್ಲ ಸಾವದು, ಅದನ್ನು ಯಾವ ರೀತಿ ಬಿಂಬಿಸಿದ್ರು ಇವರು, ಅನಂತಕುಮಾರ್, ಶೋಭಾ ಕರಂದ್ಲಾಜೆ. ಅಂತಿಮವಾಗಿ ಅದು ಏನಾಗಿದೆ ಅಂದರೆ ಸಿ ಬಿ ಐಗೆ ವಹಿಸಿ 10 ತಿಂಗಳಾಯಿತು, ಏನು ಕೂಡ ಫಲಿತಾಂಶನೇ ಬಂದಿಲ್ಲ. ಇವ್ರು ಹೇಳುವಂತ ಒಂದೊಂದು ಕೂಡ ಚುನಾವಣೆಯಿಂದ ಚುನಾವಣೆಗೆ ಅವ್ರು ಗೆಲ್ತಾರೆ. ಎಲ್ಲಿ 21 ರಾಜ್ಯಗಳಲ್ಲಿ ಅವರು ನೋಡಿ, ನೀವು ಈ ಲೋಕಸಭಾ ಚುನಾವಣೆ ನೋಡಿ, ಪ್ರತಿಯೊಂದು ಉಪಚುನಾವಣೆ ಲೋಕಸಭೆಯಲ್ಲಿ ಈಗ ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ಪಂಜಾಬು ಎಲ್ಲ ಕಡೆ ಸೋತಿದ್ದಾರೆ. ಸೋಲು ಹೆಂಗೆ ಅಂತ ಹೇಳಿದ್ರೆ 1 ಲಕ್ಷ 1.5 ಲಕ್ಷ ಅಂತದಲ್ಲಿ ಸೋತಿದ್ದಾರೆ. ಯೋಗಿ ಆದಿತ್ಯನಾಥ್ ಯು ಪಿ ಮುಖ್ಯಮಂತ್ರಿ, ಅವರ ಸ್ವಂತ ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕಾಗಲಿಲ್ಲ ಸರ್. ಅಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಇತರೆ ಪಕ್ಷಗಳು ಒಗ್ಗಟ್ಟಾದಾಗ ಮಾತ್ರ ಅದು ಆಗಿದೆ. ಈಗ ಒಗ್ಗಟ್ಟಾಗುವಂತ ಪರಿಸ್ಥಿತಿ ಬಂದಿದೆ ದೇಶಕ್ಕೆ. ಕರ್ನಾಟಕದಲ್ಲಿ ನಿಮಗೆ ಒಗ್ಗಟ್ಟಾದ್ರೂ ಸಹಿತ ಕಾಂಗ್ರೆಸ್ ಅವರೇ ಮತ ಹಾಕ ಇಲ್ಲ. ನೋಡಿ, ಅದು ಒಗ್ಗಟ್ಟ ಅಂದ್ರೆ ನಾವು ಕಾಂಗ್ರೆಸ್ ಅವರು ಏಕಾಂಗಿಯಾಗಿ ಮಾಡಿದ್ದಿಲ್ಲ, ಇನ್ನು
ಸಮ್ಮಿಶ್ರ ನಾವೇನು ಇದು ಮಾಡ್ಕೊಳ್ಲಿಲ್ಲ, ಮೈತ್ರಿ ಮಾಡ್ಕೊಳ್ಲಿಲ್ಲ. ಮತ್ತು ನಾವು ಹೇಳಿದ್ವಲ್ಲ, ಕೆಲವು ತಪ್ಪುಗಳು ನಮ್ಮಿಂದನೂ ಆಯಿತು. ನಾವು ಡೆವಲಪ್ಮೆಂಟ್ ಅಜೆಂಡಾ ನಮ್ಮದು ಪೂರ್ತಿಯಾಗಿ ಅದೇ ಇರಬೇಕು. ಯಾಕಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಬೇರೆ ಸರ್ಕಾರಗಳು ಬಹುಶಃ ನಾನು ನೋಡಿದಾಗ ಇಷ್ಟು ಮಟ್ಟಕ್ಕೆ ಮಾಡಿಲ್ಲ. ಅಭಿವೃದ್ಧಿಗೆ ಮತ ಹಾಕಲಿಲ್ಲ, ಅಭಿವೃದ್ಧಿಗೆ ಜನ ಮತ ಕಡಿಮೆ ಆಯಿತು. ಈ ಭಾವನಾತ್ಮಕ ವಿಚಾರಗಳು ಜಾತಿ ಹೆಸರ ಮೇಲೆ ಮತ್ತು ಈ ಭಾವನೆಗಳು, ಈ ಹಿಂದೂ ಧರ್ಮ ಹಿಂದೂ ವಿರೋಧಿ ಈ ಥರ ಹೇಳ್ಕೊಂಡು ಜನ ಓಟ್ ಹಾಕೋದು. ಪಾಪ ಕರಾವಳಿ ಪ್ರದೇಶ ಅನೇಕ ಹಿಂದುಳಿದ ವರ್ಗದ ಜನ ಯುವಕರು ಅವರೆಲ್ಲ ಕೂಡ ಈಗ ಏನೋ ಒಂದು ಕಾಂಗ್ರೆಸ್ ಹಿಂದೂ ವಿರೋಧಿಗಳಂತ ಅನ್ಕೊಂಡ್ಬಿಡ್ತಾ ಇದ್ದಾರೆ. ಮೋದಿ ಮೇಲೆ ವರ್ಕೌಟ್ ಆಗಿಲ್ಲ ಸರ್? ಮೋದಿಗಿಂತ ಈ ರೀತಿಯಾದಂಥ ಒಂದು ವಿಷಯಗಳಿಂದ ಮೋದಿ ವೇವ್ ಇದ್ದರೆ ಮತ್ತು ಬೆಂಗಳೂರಲ್ಲಿ ಯಾಕೆ ನಾವು ಕಾಂಗ್ರೆಸ್ 15 ಸೀಟ್ ಗೆದ್ದು? ಮೋದಿ ವೇವ್ ಇದ್ದಿದ್ದರೆ ಬೆಂಗಳೂರಲ್ಲೇ ಜಾಸ್ತಿ ಆಗಬೇಕಾಗಿತ್ತು. ಆಯಿತಾ, ಇಲ್ಲಿ ಯಾಕೆ ಬರಲಿಲ್ಲ ಮೋದಿ ವೇವು? ಇಷ್ಟೊತ್ತು TV5 ಸಂದರ್ಶನದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿದಿರಿ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗಲಿ ಸೋಲಾಗಲಿ ಅದು ನನ್ನ ಹೊಣೆ ಅನ್ನೋವಂಥ ಮಾತನ್ನು ಹೇಳಿದಿರಿ. ಹಲವಾರು ವಿಷಯಗಳನ್ನು, ಸವಾಲುಗಳನ್ನು ಎದುರಿಸೋಕೆ ಸಜ್ಜಾಗಿದ್ದೇನೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇವಿಷ್ಟು ದಿನೇಶ್ ಗುಂಡೂರಾವ್ ಅವರ ಮಾತುಗಳು. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.